ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಾಂತ್ ಕುಕ್ಕಡ್ಡಿ. ಹಿಂದೂ ಪರ ಹಿಂದೂ ವಿರೋಧಿ ಹೇಳಿಕೆಗಳ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿರುವಂತಹ ಯಮಕನ ಮರಡಿ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿವತ್ತಿದ್ದೀವಿ. ಪ್ರಮುಖವಾಗಿ ಈ ಕ್ಷೇತ್ರವನ್ನು ಕಳೆದ ಮೂರು ಬಾರಿ ನಿರಂತರವಾಗಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಪ್ರತಿನಿಧಿಸ್ತಾ ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳೇನು, ಜೊತೆಗೆ ಅವರು ನೀಡಿರುವಂತಹ ಭರವಸೆ ಎಷ್ಟರ ಮಟ್ಟಿಗೆ ಇರಿದೆ, ಜೊತೆಗೆ ಜನರ ನಿರೀಕ್ಷೆ ಏನಾಗಿತ್ತು ಅಂತ ಹೇಳಿ ನಾವು ಜನರಿಂದಲೇ ಕೇಳಿ ತಿಳ್ಕೊಂಡು ಬರೋಣ. ಚುನಾವಣೆಯನ್ನ ಎದುರಿಸುವುದು ಅಂದ್ರೆ ಗೇಳು ಕೆರೆಯ ನೀರು ಕುಡಿದಂತೆ. ಆದ್ರೆ ಗೆಲುವನ್ನೇ ಕರಗತ ಮಾಡಿಕೊಂಡವರಿಗೆ ಬಾಳೆಹಣ್ಣಿನ ಸಿಪ್ಪೆ ಬಿಡಿಸಿದಂತೆ. ಅಷ್ಟಕ್ಕೂ ನಾವೇಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಅದಕ್ಕೊಂದು ಕಾರಣ ಇದೆ. ಅದೇನು ಅಂದ್ರೆ ನಾವಿವತ್ತು ಗ್ರೌಂಡ್ ರಿಪೋರ್ಟ್ ನಲ್ಲಿ ಪರಿಚಯ ಮಾಡಿಸ್ತಾ ಇರುವಂತಹ ಕ್ಷೇತ್ರದ ಶಾಸಕರು ಆಗಿದ್ದಾರೆ. ತಮ್ಮದೇ ಕ್ಷೇತ್ರಕ್ಕೆ ಕಾಲಿಡದೆ ಗೆಲುವು ಸಾಧಿಸಿ ತೋರಿಸಿದವರು. ಹಾಗಾದ್ರೆ ಯಾರದು ಅಂತೀರಾ? ಬೆಳಗಾವಿ ಜಿಲ್ಲೆ ಯಮಕನ ಮರಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸತೀಶ್ ಜಾರಕಿಹೊಳಿ. ಈ ಕ್ಷೇತ್ರದಲ್ಲಿ ಈ ಬಾರಿ ವೋಟರ್ಸ್ ಟಾಕಿಂಗ್ ಏನಿದೆ ಅನ್ನುವುದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಕ್ಷೇತ್ರದಲ್ಲಿರುವಂತಹ ಮತದಾರರ ಅಂಕಿ ಸಂಖ್ಯೆ ನೋಡೋಣ ಬನ್ನಿ. ಯಮಕನ ಮರಡಿ ಕ್ಷೇತ್ರದಲ್ಲಿ ಪುರುಷ ಮತದಾರರು 82,098 ಮಂದಿ ಇದ್ರೆ 81,429 ಮಹಿಳಾ ಮತದಾರರಿದ್ದಾರೆ. ಒಟ್ಟು ಮತದಾರರ ಸಂಖ್ಯೆ 163,527 ಇದ್ದು ಇವರೆಲ್ಲರ ಆಯ್ಕೆ ಈ ಬಾರಿ ಹಾಲಿ ಶಾಸಕರೇ ಆಗಿರ್ತಾರಾ ಅಥವಾ ಬೇರೆಯವರಿಗೆ ಮಣೆ ಹಾಕ್ತಾರಾ ಅನ್ನುವುದೇ ಕುತೂಹಲದ ವಿಚಾರ. ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ರಾಜಕಾರಣವೇ ರಣರೋಚಕ. ಅದರಲ್ಲೂ ಜಾರಕಿಹೊಳಿ ಕುಟುಂಬಸ್ಥರದ್ದೇ ಅಲ್ಲಿ ಪಾರುಪತ್ಯ. ನಾವಿವತ್ತು ಜನರ ನಾಡಿ ಮಿಡಿತವನ್ನ ತೋರಿಸ್ತಾ ಇರುವುದು ಯಮಕನ ಮರಡಿ ಕ್ಷೇತ್ರದ್ದು. ಈ ಕ್ಷೇತ್ರದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮಾಜಿ ಸಚಿವರೂ ಆಗಿರುವಂತಹ ಸತೀಶ್ ಜಾರಕಿಹೊಳಿ 2008 ಪ್ರತಿನಿಧಿಸ್ತಾ ಇದ್ದಾರೆ. ಕಳೆದ ಬಾರಿ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗದೆ ಗೆಲುವು ಸಾಧಿಸಿ ತೋರಿಸಿದ್ದಾರೆ. ಆದ್ರೆ ಈ ಬಾರಿಯೂ ಹಾಗೆ ವಾತಾವರಣ ಇದೆಯಾ ಅಂತ ನೋಡ್ತಾ ಹೋದ್ರೆ ಜನ ವಿಭಿನ್ನ ಅಭಿಪ್ರಾಯವನ್ನ ಕೊಡ್ತಿದ್ದಾರೆ. ಇನ್ನೊಂದೆಡೆ ಚುನಾವಣೆಯಿಂದ ಚುನಾವಣೆಗೆ ಬಿಜೆಪಿ ತನ್ನ ವೋಟರ್ಸ್ ಗಳ ಸಂಖ್ಯೆಯನ್ನ ಏರಿಸಿಕೊಳ್ತಾ ಇದ್ದು ಈ ಬಾರಿ ಬಿಗ್ ಫೈಟ್ ನೀಡುವ ಸಾಧ್ಯತೆ ಇದೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಮಿಶ್ರ ಪ್ರತಿಕ್ರಿಯೆಗಳು ಕೇಳ್ಬರ್ತಾ ಇವೆ. ಅಷ್ಟಕ್ಕೂ ಕ್ಷೇತ್ರದ ಮತದಾರ ಪ್ರಭುಗಳು ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಾನಿದೀಗ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ಯಮಕನ ಮರಡಿ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ಗ್ರಾಮ ಪಂಚಾಯತಿ ಇದೆ. ಆ ಗ್ರಾಮ ಪಂಚಾಯತಿಯಲ್ಲಿ ಕೆಲ ಜನ ಇದ್ದಾರೆ, ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಮೂರು ಬಾರಿ ನಿರಂತರವಾಗಿ ಇಲ್ಲಿ ಗೆಲುವನ್ನ ಸತೀಶ್ ಜಾರಕಿಹೊಳಿ ಸಾಧಿಸ್ತಾ ಬಂದಿದ್ದಾರೆ. ಹಾಗಾಗಿ ಸಹಜವಾಗಿ ಜನರಿಂದ ನಿರೀಕ್ಷೆಗಳು ಇರುತ್ತೆ, ಜೊತೆಗೆ ಕೆಲವು ಭರವಸೆಗಳು ಸಹ ಈಡೇರೋದಿಲ್ಲ. ಅವರನ್ನ ನಾನು ಮಾತಾಡ್ತೀನಿ. ಈಗ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎಗಳು ಸತೀಶ್ ಜಾರಕಿಹೊಳಿ ಅವರು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾರಾ, ತಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡ್ತಾರಾ ಅಂತ? ಮಾಡ್ತಾರೆ ಸರ್. ಅವರು ಪ್ರತಿ 15 ದಿನ ಅಥವಾ 20 ದಿನಕ್ಕೊಮ್ಮೆ ಎಂಟ್ರಿ ಇಲ್ಲಿ ಕೊಟ್ಟೆ ಕೊಡ್ತಾರೆ. ಎಲ್ಲ ಜನರ ಕೊಂದಕೊರತೆಗಳ ಬಗ್ಗೆ ಭಾಳಷ್ಟು ಕಾಳಜಿ ಮಾಡ್ತಾರೆ. ಸಾಕಷ್ಟು ಇಲ್ಲಿ ವರ್ಕ್ಗಳನ್ನು ಮಾಡಿದ್ದಾರೆ, ಕೆಲಸ ಕೂಡ ಭಾಳ ಮಾಡಿದ್ದಾರೆ ಸರ್. ಅವರು ಸಮುದಾಯ ಭವನಗಳಾಯಿತು, ಯಾವುದೋ ಸಿಸಿ ರಸ್ತೆಗಳಾಯಿತು, ಚರಂಡಿಗಳಾಯಿತು. ಏನಾದರೂ ಈ ಭರವಸೆಯನ್ನು ಈಡೇರಿಲ್ಲ, ಇವರು ಈ ಭರವಸೆ ಕೊಟ್ಟಿದ್ರು ಅದು ಇನ್ನೂ ಆಗಿಲ್ಲ ಅನ್ನೋದು ಯಾವುದಾದ್ರೂ ಇದೇನಾ? ಸರ್ಕಾರ ಎಲ್ಲ ಕೆಲಸ ಮಾಡ್ಯಾರ, ಭರವಸೆ ಏನು ಯಾವ ಕೊಟ್ಟಾರಲ್ಲ ಅದಕ್ಕಿಂತ ಹೆಚ್ಚು ಕೆಲಸ ಮಾಡ್ಯಾರ. ಎಲ್ಲ ಕೆಲಸಕ್ಕೆ ಸಂಬಂಧ ಮಾಡ್ಯಾರ, ಬಡವ್ರಿಗೆ ಹೆಲ್ಪ್ ಮಾಡ್ಯಾರ, ಶಿಕ್ಷಣಕ್ಕೆ ಒತ್ತು ಕೊಟ್ಟಾರ, ಎಲ್ಲ ಊರಿಗೆ ನೀರಿನ ವ್ಯವಸ್ಥೆ ಮಾಡ್ಯಾರ, ಗಟ್ಟರ ಮಾಡ್ಯಾರ, ರಸ್ತೆ ಮಾಡ್ಯಾರ. ನಿಮ್ಮದು ಏನಾದರೂ ನಿರೀಕ್ಷೆ ಇತ್ತಾ ಈ? ಯಾಕಂತಂದ್ರೆ 15 ವರ್ಷಗಳಿಂದ ನಿರಂತರವಾಗಿ ಯಮಕನ ಮರಡಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಬಂದಿದ್ದಾರೆ, ನಿಮಗೂ ಸಹಜವಾಗಿ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಈಡೇರಿದೆಯಾ ಅಥವಾ ಇಲ್ವಾ ಅಂತ? ಹೌದು ಸರ್, ನಮಗೆ ತುಂಬ ನಿರೀಕ್ಷೆ ಇದೆ. ಯಾಕಂದರೆ ಎಲ್ಲ ದೇಶದಲ್ಲಿ ಡಿಜಿಟಲ್ ಇಂಡಿಯಾ, ಹಾಗೆ ಸ್ಮಾರ್ಟ್ ಸಿಟಿ ಅಂತ ಇಂಥ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಸೆಂಟ್ರಲ್ ಗೌರ್ಮೆಂಟಿಂದ. ಹಾಗೆ ನಮ್ಮ 15 ವರ್ಷ ಆಯಿತು ಶಾಸಕರು ಇಲ್ಲಿತ್ತು, ನಮಗೂ ಆಸೆ ಇದೆ ಸರ್ ನಮ್ಮ ವಿಲೇಜು ಸ್ಮಾರ್ಟ್ ವಿಲೇಜ್ ಆಗಬೇಕಂತ ಹೇಳಿ. ಬಟ್ ಆ ಥರ ಅಭಿವೃದ್ಧಿಗಳು ನಮಗೇನು ಕಂಡು ಬಂದಿಲ್ಲ. ಯಾಕಂದರೆ ಪ್ರತ್ಯಕ್ಷವಾಗಿ ಕಂಡರು ಪರೋಕ್ಷವಾಗಿ ನೋಡಬೇಕಂತ ಹೇಳಿ ಗಾದೆ ಮಾತೇ ಇದೆ. ಇಲ್ಲಿ ನೀವು ಬರ್ತಾನೆ ನೋಡ್ಬೋದು ನಮ್ಮ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತೇಳಿ. ನೀವು ಸ್ವಲ್ಪ ಸಮೀಕ್ಷೆ ಗಾಡಿ ತೊಗೊಂಡು ಮುಂದ್ಗಡೆ ಹೋದರೆ ರಸ್ತೆಗಳ ಹಾಲತ್ತು ಏನಾಗಿದೆ ನೋಡ್ಕೋಬೋದು. ಅಂದರೆ ಈ ಥರ ಎಲ್ಲ ಇದ್ದಾಗ ಯುವಕರಲ್ಲಿ ಒಂದು ಹುಮ್ಮಸ್ ಇರಬೇಕು, ಆ ಹುಮ್ಮಸ್ ನಮ್ಮಲ್ಲಿ ಕಾಣ್ತಾ ಇಲ್ಲ. ಈ ಸತೆ ಯುವಕರು ಡಿಸಿಷನ್ ಮಾಡಿದಂಗಾಗಿದೆ, ಬಿ ಜೆ ಪಿ ಪಕ್ಷ
ಗ್ಯಾರಂಟಿ ಗೆಲ್ಲುತ್ತೆ ಅನ್ನೋ ನಮ್ಮ ಭರವಸೆ ಇದೆ. ಶಾಸಕರು ಈಗಾಗಲೇ ಏನು ವರ್ಕ್ ಆಗಬೇಕಾಗಿತ್ತಿರಲ್ಲ ಏನು ಪೆಂಡಿಂಗ್ ಇದ್ದು ಎಲ್ಲ ಈಗಾಗಲೇ ಮಾಡಿದಾರ. ನೀರಿನ ವ್ಯವಸ್ಥೆ ಆಗಲಿರಿ, ಜಲಜಮನ ಮಿಷನ್ ಆಗಲಿರಿ, ಈಗಾಗಲೇ ಮಾಡತ್ತಾರ. ಅವ್ರೆ 24 ತಾಸಿನ ನೀರಿನ ವ್ಯವಸ್ಥೆನು ಮಾಡಕ್ಕೆ ಅವ್ರು ಕೈಗೊಂಡ್ರಿ. ಅದಕ್ಕೂ ಎಲ್ಲ ಮಂದಿ ಸಪೋರ್ಟ್ ಕೊಟ್ಟು ಮಾಡ್ಯಾರೀಗ್ರಿ. ಊರಾಗೆಲ್ಲ ಪೈಪ್ಲೈನು ಹೆಚ್ಚು ಮಾಡಿದಾರೆ. ಇವ್ರೇನು ರೋಡ್ದ ಉದಾಹರಣೆ ಕೊಡತ್ತಾರಲ್ಲ ಅದೇ ಬಿ ಜೆ ಪಿ ಅವರ. ಅದು ಈ ವರ್ಕ್ ಆದ ನಂತರ ರೋಡ್ ಮಾಡ್ಬೇಕು ಅನ್ನೋದು ಉದ್ದೇಶ ಅವ್ರದ್ದೈತ್ರಿ. ಜಲಜಮೆ ಮುಗಿದ ನಂತರ ಅವ್ರು ಕಾಂಕ್ರೀಟು ಮಾಡ್ತಾರೆ ರೀ, ಮತ್ತು ರೋಡು ಮಾಡ್ತಾರೆ. ಮತ್ತು ಒಂದು ವರ್ಕ್ ಆಗ್ಬೇಕಾದ್ರೆ ಒಂದಕ್ಕೆ ನಾವು ಪೆಂಡಿಂಗ್ ಕಾಯ್ಬೇಕಾಯ್ತು ರೀ ಯಾವುದೋ ಒಂದು ಕೆಲಸಕ್ಕೆ. ಅದನ್ನು ಹೆಡ್ಡನ್ ಇಲ್ದಂತೂ ದಗದ ಮಾಡೋಕೆ ಆಗಂಗಿಲ್ಲ ರೀ. ಅದು ಮಾಡಿದ ನಂತರ ಅವ್ರು ರೋಡು ಮಾಡ್ತಾರೆ, ಎಲ್ಲ ಮಾಡ್ತಾರೆ ರೀ. ಮತ್ತು ಜಾತ್ರೆ ಕಮಿಟಿ ಸಂಬಂಧ ಅವರೆಲ್ಲ ಊರಿನ ಸಂಬಂಧ ಎಲ್ಲನೂ ಮಾಡಿದ್ದಾರೆ ರೀ, ಮೀಟಿಂಗು ತೊಗೊಂಡಾರೆ ರೀ. ಮತ್ತು ಎಲ್ಲ ಜನ ಎಲ್ಲ ಸಮುದಾಯನೂ ಅವರ ಒಪ್ಪಂದ ತೊಗೊಂಡು ವರ್ಕ್ ಕೈ ಹಾಕಿದ್ದಾರೆ ಸರ್ ಶಾಸಕರು. ಯಮಕನಮರಡಿ ಗ್ರಾಮದವರು ಯಮಕನಮರಡಿಗೆ ಏನಾಗಬೇಕಾಗಿತ್ತು, ಗ್ರಾಮಕ್ಕೆ ಏನಾಗಿದೆ, ಇನ್ನು ಶಾಸಕರು ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ? ಏನಾಗಬೇಕಾಗಿತ್ತು ಎಲ್ಲ ಕೆಲಸಗಳು ಆಗಿದವ್ರು ಸರ್. ಮುಂದೆ ಆಗಬೇಕಾದ್ದು ಮಾಡಿಕೊಡ್ತೈತೆ ಅಂತ ಹೇಳಿದಾರೆ ರೀ. ಪ್ರತಿಯೊಂದು ರೋಡು ಮಾಡಿದಾರೆ ರೀ, ಜಾತ್ರೆ ಬಂದಿತ್ತು ರೀ. ಈಗ ಎಲ್ಲ ಏನು ಆಗಬೇಕಾದ ಎಲ್ಲ ಕೆಲಸಗಳು ಮಾಡ್ತಾರೆ ಸರ್. ಯಾವುದು ಕೆಲಸ ಪೆಂಡಿಂಗ್ ಇಲ್ಲ ಸರ್. ಯಾವುದು ಸಮುದಾಯದಾಗ ಕುಲ್ಲ ಯಾವುದಿಲ್ಲ ರೀ. ಮಾಡಬೇಕಾದ್ದು ಇದಾವೆ ಅವತ್ತೂ ಮಾಡ್ತಾನೆ ಅಂತ ಹೇಳಿದಾರೆ ಸರ್. ಈಗ ಸರ್ ಆಲ್ರೆಡಿ ಎಲ್ಲ ಈಗ ಕೆಲಸ ಕಾರ್ಯ ಬಗ್ಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಜೆ ಜೆ ಎಮ್ ವರ್ಕ್ದ 2 ಎರಡನೇ ವರ್ಕ್ದು ಸ್ಟಾರ್ಟ್ ಇದೆ ಸರ್. ಆಮೇಲೆ ಸಿ ಸಿ ರೋಡ, ಆಮೇಲೆ ಡಾಂಬರ್ ರಸ್ತೆ, ಇಲ್ಲಿಂದ ಲಕ್ಷ್ಮೀಗುಡಿಯವರೆಗೆ ಡಾಂಬರ್ ರಸ್ತೆನೂ ಸ್ಯಾಂಕ್ಷನ್ ಆಗಿದೆ ಸರ್. ಮತ್ತು ನಮ್ಮ ಸಾಹೇಬರು ಯಾವುದೇ ಪ್ರಚಾರ ಇಲ್ಲದೆ ಹೋದ ಸರ್ ಆರ್ಶ್ ಬಂದರು. ಈ ಸರ್ ಮಿನಿಮಮ್ 50,000 ಕ್ರಾಸ್ ಆಗಿ ಆರ್ಶ್ ಬರ್ತಾರೆ. ಇದಿಷ್ಟು ಯಮಕನಬರಡಿ ಗ್ರಾಮದಲ್ಲಿ ಮತದಾರರು ಅಂದರೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರನ್ನು ಆಯ್ಕೆ ಮಾಡಿದಂಥ ಜನರ ಹೇಳ್ತಕ್ಕಂಥ ಮಾತು. ಇನ್ನು ಮುಂದಿನ ಗ್ರಾಮದ ಜನ ಅದರಲ್ಲೂ ಬೇರೆ ಬೇರೆ ವಿಚಾರಗಳನ್ನು ಮುಂದಿಟ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡೋಣ, ಅವ್ರು ಏನು ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಡೆಸ್ಕ್ಗಳು ಕೊಟ್ಟಾರ್ರಿ, ಆಮೇಲೆ ನಮ್ಮ ಕನ್ನಡ ಸ್ಕೂಲಿಗೆ ಸ್ಪೋರ್ಟ್ಸ್ ಕಿಟ್ಗಳು ಕೊಟ್ಟಾರ್ರಿ, ಮತ್ತು ಪ್ಯೂರ್ಸ್ ಅದು ಹಾಕಿದಾರು ಎಲ್ಲ. ಮತ್ತು ಕನ್ನಡ ಸ್ಕೂಲ್ದಾಗ ಭಾಳ ಇಂಪ್ರೂವ್ ಮಾಡಿದಾರೆ ರೀ, ಚಲೋ ಮಾಡಿ ಕೊಡಿದಾರ ರೀ. ಈಗ ಹೊಲಕ್ಕೆ ಇಲ್ಲೆಲ್ಲ ರೋಡ್ ರೀ, ಗಟ್ರಿ, ಬೆಡ್ಡ ಎಲ್ಲ ಮಾಡಿ ಕೊಡಿದಾರೆ. ಎಲ್ಲ ರೋಡ್ಗಳೆಲ್ಲ ಮಾಡಿ ಕೊಡಿದಾರೆ ಹೊಲಗಳಿಗೆಲ್ಲ. ರೈತರು ನಮಗೆಲ್ಲ ಇದನ್ನೆಲ್ಲ ಮಾಡಿ ಕೊಡಿದಾರೆ. ಕಬ್ಬು ಹಾಕ್ರಿ, ಏನೇನು ಮಾಡಿದಾರೆ ನಿಮ್ಮ ಕ್ಷೇತ್ರದಲ್ಲಿ, ಏನೇನು ನಿಮ್ಮ ಗ್ರಾಮಕ್ಕೆ ಏನೇನು? ಮತ್ತು ಕಬ್ಬಿನ ಹಾದಿಗೆ ಹೋಗೋಕ ದಾರಿ ಎಲ್ಲ ಮಾಡಿಕೊಟ್ಟಿದ್ದಾರೆ, ಎಲ್ಲ ಚಲೋ ಮಾಡಿದ್ದಾರೆ, ಚಲೋ ಮಾಡಿಕೊಟ್ಟಿದ್ದಾರೆ, ಎಲ್ಲ ಚಲೋ. ಇತ್ತೀಚೆಗೆ ಒಂದು ವಿಚಾರ ನಿಮ್ಮ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇತ್ತು, ಹಿಂದೂ ವಿರೋಧಿ ಹೇಳಿಕೆ, ಹಿಂದೂ ಪರವಾದ ಹೇಳಿಕೆ, ಈ ರೀತಿಯಾಗಿ ಅದು ಏನಾದರೂ ಎಫೆಕ್ಟ್ ಆಗ್ಬೋದಾ ನಿಮ್ಮ ಸಾವುಕಾರ ಮೇಲೆ? ಸರ್ ಅದೇನೂ ಎಫೆಕ್ಟ್ ಆಗೋದಿಲ್ಲ ರೀ. ಅವ್ರೇನು ಬಿ ಜೆ ಪಿ ಕಾರ್ಯಕರ್ತರದಾರಲ್ಲ ರೀ, ಅವ್ರು ಅದಾರೆ. ಎಕ್ಸ್ಟ್ರಾ ಯಾರು ಆ ಹಿಂದೂ ವಿವಾದದಿಂದ ಎಕ್ಸ್ಟ್ರಾ ಯಾರು ಹೋಗಿಲ್ಲ ರೀ. ಬಿಟ್ಟ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೊಳಗೂ ಎಲ್ಲ ಹಿಂದೂಗಳು ಅದಾವೆ ರೀ, ಎಲ್ಲ ಸಮಾಜದವ್ರು ಅದಾವು. ಸತೀಶ್ ಸಾವುಕಾರ ಅವರು ಎಲ್ಲ ಸಮಾಜ ಪ್ರಿಫರೆನ್ಸ್ ಕೊಡ್ತಾರೆ, ಎಲ್ಲರಿಗೂ ಇಂಪಾರ್ಟೆಂಟ್ ಕೊಡ್ತಾರೆ. ಅದರಿಂದ ನಮಗೇನು ಪೆಟ್ಕೊಂಡುದಿಲ್ಲ ರೀ, ಅದರಿಂದ ಏನು ಮೈನಸ್ ಹೋಗೋದಿಲ್ಲ. ಸತೀಶ್ ಸಾವುಕಾರ ಲಾಸ್ಟ್ ಟೈಮ್ಕಿಂತನೂ ಈ ಸಲ ಹೆಚ್ಚು ಹೆಚ್ಚಿನ ಮತದಿಂದ ಹಾರಿಸಿ ಬರ್ತಾರೆ. ರೈತರು ಬರ್ತಾ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಹೊಲದಿಂದ ಬರ್ತಾ ಇದ್ದಾರೆ ಅಣ್ಣವ್ರ. ಈಗ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಸತೀಶ್ ಜಾರಕಿಹೊಳಿ ಸಾವುಕಾರ ಅವರು ಈಗ ನಿಮ್ಮ ಗ್ರಾಮಕ್ಕೆ ಏನಾದರೂ ಭೇಟಿ ಮಾಡ್ತಾರಾ, ನಿಮ್ಮ ರೈತರ ಸಮಸ್ಯೆಯನ್ನು ಕೇಳುವಂಥದ್ದು, ಜೊತೆಗೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದಾರ ಅಂತ? ಮಾಡಿದಾರೆ ಸರ್, ತುಂಬ ಮಾಡಿದ್ದಾರೆ ಮಾಡಿದ್ದಾರೆ. ನಮ್ಮ ಹೊಲಗಳ ರೋಡ್ ಮಾಡಿದ್ದಾರೆ, ಆಮೇಲೆ ಊರಲ್ಲಿ ಗಟ್ರಿ, ಆಮೇಲೆ ಸಿ ಸಿ ಮಾಡಿದ್ದಾರೆ, ಆಮೇಲೆ ಕಡಪಟ್ಟಿ ರೋಡು ಮಾಡಿಸಿದ್ದಾರೆ. ಚಲೋ ಮಾಡಿಸ್ತಾರೆ ಸರ್. ಹಾಂ, ಎಲ್ಲ ಎಲ್ಲ ಕೆಲಸ ಆಗಿದೆ. ಬಡವರಿಗೆ ಮನೆ ಹಾಕ್ಸ್ಬಿಟ್ಟಿದ್ದಾರೆ, ಆಮೇಲೆ ಜಲಕುಂಭ ನೀರಿನ ವ್ಯವಸ್ಥೆ ಎಲ್ಲ ಮಾಡಿಸ್ಬಿಟ್ಟಾರೆ, ಎಲ್ಲ ಮಾಡಿದ್ದಾರೆ ಸರ್. ರೈತರು ಮತ್ತು ಹೆಬ್ಬಾಳ ಗ್ರಾಮದ ಜನ ಏನಂತಂದರೆ ಸತೀಶ್ ಜಾರಕಿಹೊಳಿಯವರ ವಿಚಾರದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ನಾನಿದೀಗ ಏನಂತಂದರೆ ಯಮಕನಮರಡಿ ಕ್ಷೇತ್ರದ ಕೊನೆಯ ಹಳ್ಳಿ ಅರ್ಜುನವಾಡ ಗ್ರಾಮದಲ್ಲಿ ಇದ್ದೀನಿ. ಈ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಸಹಜವಾಗಿ ಭಾಳಷ್ಟು ಏನಂತಂದರೆ ಜಿದ್ದಾಜಿದ್ದಿನ ಕ್ಷೇತ್ರ. ಯಾಕಂತಂದರೆ ಕಳೆದ ಬಾರಿ ಏನು ಸತೀಶ್ ಜಾರಕಿಹೊಳಿಯವರು ಸ್ಪರ್ಧೆ ಮಾಡಿದರು, ಕೆಲವೇ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಹಾಗಾಗಿ ಈ ಬಾರಿ ಏನಂತಂದರೆ ಬಿ ಜೆ ಪಿ
ಇಲ್ಲಿ ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ, ಜೊತೆಗೆ ಸಂಘಟನೆಯನ್ನು ಮಾಡ್ತಾ ಇದೆ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನರನ್ನು ಮಾತಾಡಿಸ್ತೀನಿ. ಈ ಕ್ಷೇತ್ರದ ಶಾಸಕರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಅವರು ಮಾಡಬೇಕಾಗಿರೋದು ಏನು ಅಂತ ಹೇಳಿ. ಈಗ ನಿಮ್ಮ ಕ್ಷೇತ್ರದ ಶಾಸಕರು ಏನು ಮೂರು ಬಾರಿ ಆಯ್ಕೆ ಆಗಿದ್ದಾರೆ, ಅಂಥ ಸಂದರ್ಭದಲ್ಲಿ ನಿಮ್ಮ ಊರಿಗೆ ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹೇಗೆ ಅಂತ? ಇಲ್ಲಿ ಅಭಿವೃದ್ಧಿ ಕೆಲಸ ರಸ್ತೆ ಮಾಡಿದ್ದಾರೆ, ಬೆಡ್ ಮಾಡಿದ್ದಾರೆ, ಹಾಗೂ ಭವನಗಳು ಕಟ್ಟಿಸಿದ್ದಾರೆ. ಪ್ರತಿಯೊಂದು ಮೂಲ ಸೌಕರ್ಯಗಳಿಗೆಲ್ಲ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮುಂದಾದ್ರೂ ಮಾಡ್ತಾರೋ ನಾವು ಅವ್ರ ಮ್ಯಾಗ ಭರವಸೆ ಇಟ್ಟಿದ್ದೆವು. ಅವರ ನಮ್ಮ ದೊಡ್ಡ ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಂತ ನಾವು ಇಟ್ಕೊಂಡೆವು, ಬಿಂಬಿಸ್ತೇವೆ. ಮುಂದೆ ಬೇರೆ ತೀರ್ಲಿಲ್ಲ 50 ಸಾವಿರ ಲೀಡ್ಲೇ ಆರಿಸಿ ಬರ್ತಾರಂತ ನಮ್ಮ ಗುರಿ ಇದು. ಈಗ ಈ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಮಾಡದೇ ಇರುವಂಥ ಯಾವುದಾದ್ರೂ ಕೆಲಸ ಐತೆ ಅಂತ? ಏನಿಲ್ಲ ಸರ್, ಎಲ್ಲ ಕೆಲಸ ಮಾಡಿದಾರೆ ರೀ, ಎಲ್ಲ ಅನುಕೂಲ ಮಾಡಿ ಕೊಟ್ಟಾರ ರೀ ಬಡವ್ರ ಮಂದಿಗೆ ರೀ. ಎಲ್ಲ ಚಲೋ ಆಗೈತೆ ರೀ, ಕೆಲಸ ಬೆಡ್ ಆಮೇಲೆ CC ಬೆಡ್ಗಳು ರೀ, ಎಲ್ಲ ಕ್ಯಾಮ್ರಾ ಎಲ್ಲ ಒಳ್ಳೆಯೆಲ್ಲ ಮಾಡಿದಾರೆ ರೀ. ಫೋನ್ ಎಲ್ಲ ಅನುಕೂಲ ಬಡವ್ರ ಜನರಿಗೆಲ್ಲ ಅನುಕೂಲ ಮಾಡಿಬಿಟ್ಟಾರ ರೀ. ನಮ್ದು ಏನೈತಿ ಕಾಂಗ್ರೆಸ್ ಪಕ್ಷ ಈಗ ಅನ್ನೋರ ಇತ್ತೀಚೆಗೆ ಒಂದು ಹಿಂದೂ ವಿರೋಧಿ ಅನ್ನೋ ರೀತಿಯಲ್ಲಿ ನಿಮ್ಮ ಶಾಸಕರನ್ನ ಬಿಂಬಿಸಲಾಗ್ತು, ಜೊತೆಗೆ ಆ ಹೇಳಿಕೆ ಸಂಬಂಧಪಟ್ಟಂತೆ. ಆ ಹೇಳಿಕೆ ಏನಾದರೂ ಇಲ್ಲಿ ಎಫೆಕ್ಟ್ ಆಗ್ಬೋದಾ ಅವ್ರ ಮೇಲೆ? ಅಂಥದ್ದು ಏನೂ ಎಫೆಕ್ಟ್ ಆಗೋದಿಲ್ಲ ರೀ. ಆದರೆ ಹಿಂದೂ ಮುಸ್ಲಿಮ್ ಇದು ನಮ್ಮ ಹಳ್ಳಿಗಳಲ್ಲಿಲ್ಲ, ಇದು ದೊಡ್ಡ ದೊಡ್ಡ ಸಿಟಿಗಳ್ದಾಗ ಅಷ್ಟೇ ಹಿಂದೂ ಮುಸ್ಲಿಂ ಅಂತ. ಹಿಂದೂ ಮುಸ್ಲಿಂ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಬಾಂಧವ್ಯದಿಂದ ಇದಾರು, ಆದರೆ ಇದನ್ನು BJP ಅವರು ಇದನ್ನು ಇದಾಗ ಹೊಡೆದಾಳ ಅಂತ ಒಂದು ಕೆಲಸ ಮಾಡಿದಾರು. ನಿಮ್ಮ ಸತೀಶ್ ಸಾವುಕಾರ್ ಬಗ್ಗೆ ಏನು ಹೇಳ್ತೀರಿ? ಅವರು ಒಬ್ಬ ಮಹಾನ್ ವ್ಯಕ್ತಿ ಸರ್. ಏನು ಹಿಂದೆ ಒಂದು ಏನೇನು ಅಲ್ಪ ಮತದಾಗ ಬಿದ್ದರು 2000 1500 ಅಂತ ಹೇಳಿ ಇದೊಂದು ಇತಿಹಾಸ ಮಾಡಿರೋ. ಏನಪ್ಪ ಅಂತಂದ್ರೆ ಅವ್ರ ಕ್ಷೇತ್ರದ ಕಾಲಿಡಾನಿಲ್ದ ಹಿಂದಿನ ಅವರೊಬ್ಬರು ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಶಿಕಾರಿಪುರದಾಗಲಿ ಸೊರಬದಾಗಲಿ ಮಾಡಿದೊಂದು ಇತಿಹಾಸ ಇತ್ತು. ಆ ಇತಿಹಾಸಕ್ಕಿಂತನೂ ಒಂದು ಹೆಜ್ಜೆ ಮುಂದಿಡೋ ಸಲುವಾಗಿ ಅವ್ರು ಎಲ್ಲಿ ಕ್ಷೇತ್ರದಾಗ ಅಲ್ಪನದ. ಈಗೇನೋ 2000 ಬಂದವರು ಈ ಸಲ ಬೀಳ್ತಾರೋ ಅಂತ ಜನ ಮಾತಾಡ್ತಾರೆ, ಅದೇನಿಲ್ಲ. ಇಡೀ 224 ಕಾನ್ಸ್ಟಿಟ್ಯೂಷನ್ದೊಳಗೆ ಅಗ್ದಿ ಹೈಯೆಸ್ಟ್ ಲೀಡ್ಲೆ ಬಂದು ಒಬ್ಬ ನಾಯಕ ಸಮಾಜದ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾನೆ. ಏನಂತಂದ್ರೆ ನಮ್ಮ ಸಾವುಕಾರ ಈ ಬಾರಿ ಗೆದ್ದೇ ಗೆಲ್ತಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನ ಇಲ್ಲಿರ್ತಕ್ಕಂಥ ಏನು ಅರ್ಜುನವಾಡ ಗ್ರಾಮದ ಜನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಮುಂಬರ್ತಕ್ಕಂಥ ಗ್ರಾಮ, ಆ ಗ್ರಾಮ ಯಾವುದು, ಜೊತೆಗೆ ಅಲ್ಲಿ ಏನೆಲ್ಲ ಭರವಸೆಗಳನ್ನು ಸತೀಶ್ ಜಾರಕಿಹೊಳಿ ಕೊಟ್ಟಿದ್ರು, ಅವು ಎಷ್ಟು ಮಟ್ಟಿಗೆ ಇದೆ, ಅಲ್ಲಿನ ಜನ ಏನು ಹೇಳ್ತಾರೆ ಅಂತೇಳಿ ಅಲ್ಲಿ ನೋಡಿ ತಿಳ್ಕೊಂಡು ಬರೋಣ. ನಾನಿದೀಗ ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಪಾಚಾಪುರ ಗ್ರಾಮದಲ್ಲಿದ್ದೀನಿ. ಒಂದು ದೇವಸ್ಥಾನ ಕಾಣ್ತಾ ಇದೆ, ಆಲೂರು ಶ್ರೀ ಮಹಾಲಕ್ಷ್ಮಿ ದೇವಿ ದೇವಸ್ಥಾನ ಇದು. ಇಲ್ಲಿ ಕೆಲ ಜನರಿದ್ದಾರೆ, ಭಕ್ತಾದಿಗಳನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸತೀಶ್ ಜಾರಕಿಹೊಳಿ ಅವರು ಸತತವಾಗಿ ಮೂರು ಬಾರಿ ಇಲ್ಲಿ ಗೆಲುವನ್ನು ಸಾಧಿಸ್ತಾ ಬಂದಿದ್ದಾರೆ. ನಿಮ್ಮ ಪಾಚಾಪುರ ಗ್ರಾಮಕ್ಕೆ ಏನಾದರೂ ಹೇಳಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಹೇಗೆ ಅಂತ? ಹೇಳಿಕೊಳ್ಳುವಂಥ ಕೆಲಸ ಅಂದರೆ ಮಾಡಿದ್ದಾರೆ, ಇಲ್ಲ ಅಂತ ಅನ್ನೋದಿಲ್ಲ ನಾವು. ಆದರೂ ಇನ್ನೂ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ಇವಾಗ JJMಗೋಸ್ಕರ ರೋಡ್ ರಿಪೇರಿ ಆಗಲಿಲ್ಲ, JJM ಕೆಲಸ ಅರ್ಧಕ್ಕೆ ನಿಂತಿದೆ. ಇವಾಗ ನಮ್ಮ ಜಾತ್ರೆ ಬಂದದಲ್ಲ, ಆದಷ್ಟು ಜಗಲು ಜಲ್ದಿ ಮಾಡಿಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಈಗಾಗಲೇ. ನೀರಿಂದು ವ್ಯವಸ್ಥೆ ಮಾಡ್ತದಂತ ಹೇಳ್ಯಾರ ಅವರು. ಸಾಕಷ್ಟು ಅಭಿವೃದ್ಧಿ ಮಾಡ್ಯಾರ ಇಲ್ಲ ಅನ್ನೋದಿಲ್ಲ ನಾನು, ಡೆಫಿನೆಟ್ಟಾಗಿ ಮಾಡಿದ್ದಾರೆ, ಮಾಡ್ತಾನೂ ಇದ್ದಾರೆ ಅವರು. ಈಗೇನಾಗ್ಬಿಟ್ಟದೆ ನಮ್ಮಲ್ಲಿ ಇನ್ನೊಂದು ವಿಷಯ ಅಂತಂದರೆ, ರೈತರಿಗೆ ಕರೆಂಟ್ 3 ತಾಸು ಬಿಡ್ತಾ ಇದ್ದಾರೆ, ಎಲ್ಲ ಕಡೆ ನೋಡಿದರೆ 7 ತಾಸು ಬಿಡ್ತಾ ಇದ್ದಾರೆ. ಅದಕ್ಕೆ ಶಾಸಕರೇ ಅದು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾವು, ದಯವಿಟ್ಟು ಹಗಲಿ ಹೊತ್ತಿನಾಗ 7 ತಾಸು ನಮ್ಗೆ ಕರೆಂಟ್ ಕೊಡ್ರಿ ಅಂತ. ಈಗ ನಿಮ್ಮ ಗ್ರಾಮಕ್ಕೆ ಭೇಟಿ ಕೊಡುವಂಥದ್ದು, ಜನರಿಗೆ ಸಿಗುವಂಥದ್ದು, ಆ ರೀತಿ ಏನಾದರೂ ಸತೀಶ್ ಜಾರಕಿಹೊಳಿ ಸಿಗ್ತಾರಾ ನಿಮ್ಗೆ ನಿಮ್ಮ ಕ್ಷೇತ್ರ ಜನ? ಅಗ್ರೆ ನಮ್ಮ ಯಮಕನಮರಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿದ್ದಾರೆ, ನಾವು ಹೇಳಿದ ಅವರಿಗೆ ಮಾನ್ಯ ಕೊಡ್ತಾರೆ, ಕೆಲಸ ಮಾಡ್ತಾರೆ. ಮತ್ತು ಈಗಾಗಲೇ ರೋಡ್ ಅಂತ ಹೇಳಿದರೆ ಅವರು ಒತ್ಕೊಂಡಾರ್ರಿ. ಕೆಲವೊಂದು ಊರೊಳಗೆ ಕೆಲವೊಂದು ಓಣಿಗಳಲ್ಲಿ ಅವರು ಒಪ್ಕೊಂಡಾರ್ರಿ, ಸ್ಯಾಂಕ್ಷನ್ ಆಗೈತೆ, ಈಗ ಮಾಡ್ತಾರಂತೆ, ಜಾತ್ರೆಯೊಳಗೆಲ್ಲ ಕಂಪ್ಲೀಟ್ ಮಾಡ್ತಾರಂತ ಹೇಳಿದ್ದಾರೆ. ಯಾವುದೋ ನೀರಿನ ಬಗ್ಗೆ ಆಗಲಿ, ಕರೆಂಟ್ ಬಗ್ಗೆ ಆಗಲಿ, ರಸ್ತೆ ಬಗ್ಗೆ ಆಗಲಿ ಮಾಡಿಕೊಡ್ತಾರ? ಮಾಡಿಕೊಡ್ತಾರ್ರಿ. ಗಟಾರ ಬಗ್ಗೆ ಆಗಲಿ ನಾವು ತಿಳಿಸ್ತೇವ್ರಿ, ತಿಳಿಸ್ಕೊಂಡು ಅವ್ರು ಹೇಳ್ತಾರ್ರಿ, ಅವ್ರದ್ದವ್ರ ಮಾಡಿಕೊಡ್ತಾ ತೋರಿ, ನೀವು ಕಾಳಜಿ ಬಿಡ್ರಿ ಅಂತ ಹೇಳ್ತಾರೆ ಸರ್. ಸತೀಶ್ ಸಾವುಕಾರ್ ಬಗ್ಗೆ ಏನು ಯಾವಾಗಾದರೂ ಈ ಕೆಲಸ ಕಾರ್ಯ ಮಾಡ್ತಾರ, ಏನು ಸತೀಶ್ ಸಾವುಕಾರ್ ಬಗ್ಗೆ ಗೊತ್ತಾ ನಿಮ್ಗೆ? ಹಂಗೇನು ಗೊತ್ತಾಗೋದ್ರಿಪ್ಪ, ನಮ್ಗೆ ಗೊತ್ತಾಗಂಗಿಲ್ಲ. ನಾವು ಬಾಡಿಗೆ ಮನೆ ಆಗೋದು, ಮನೆ ಸಿಗೋಕೆ ನಮ್ಗೆ ಯಾರೂ ಮಾಡೇ ಇಲ್ಲಪ್ಪ.
ಏನು ಇಲ್ಲಿ ಹಿರಿಯವರು ಮಾಡಲ್ಲ, ಜಾರಕಿಹೊಳಿ ಸರ್ಕಾರವೂ ಮಾಡಲ್ಲ. ಹಾಂ, ನಾವು ಯಾರ್ತಿ ಅಂತ ಹೇಳೋಣ್ರಿ. ಇದಿಷ್ಟು ಪಾಚಾಪುರ ಜನರ ಮಾತು. ನಾನಿದೀಗ ಏನು ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ಪಾಚಾಪುರ ಗ್ರಾಮದಲ್ಲಿರ್ತಕ್ಕಂಥ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀನಿ. ಇದು ಪುರಾತನವಾದಂಥ ಒಂದು ರೈಲು ನಿಲ್ದಾಣ. ನಿಮ್ಮ ಕ್ಷೇತ್ರದ ಶಾಸಕರು ನಿಮ್ಮ ಪಾಚಾಪುರ ಗ್ರಾಮಕ್ಕೆ ಭೇಟಿ ನೀಡಿ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ? ಅಭಿವೃದ್ಧಿ ಕಾರ್ಯಗಳು ಸರ್ ಮೊದಲಿನಕಿತ್ತು 2000 ಬಿಫೋರ್ 2008 ಈಗ ಡಿಫ್ರೆಂಟ್ ಭಾಳ ಇದ್ರೆ. ಅಭಿವೃದ್ಧಿ ಕಾರ್ಯ ಅಂದರೆ ಏನು, ಸ್ಕೂಲ್ ಶಿಕ್ಷಣ ಬಗ್ಗೆ ರೀ, ರಸ್ತೆ ಕುಡಿಯುವ ನೀರು ನಿರಂತರವಾಗೆಲ್ಲ ಚಾಲನೆ ಅದಾವೆ ರೀ, ಯಾವುದೇ ಸಮಸ್ಯೆ ಇಲ್ಲ. ನೀವು ಏನು ಹೇಳ್ತೀರಿ ನಿಮ್ಮ ಶಾಸಕರ ಬಗ್ಗೆ? ನಮ್ಮ ಶಾಸಕರು ಸರ್ ಈಗ 2008 ಇವಾಗ ತುಂಬ ಇಂಪ್ರೂವ್ಮೆಂಟ್ ಇದೆ ಸರ್. ರೋಡು, ನೀರು ಸಮಸ್ಯೆ, ಕೆರೆ, ಸ್ಕೂಲು ಎಲ್ಲ ಇಂಪ್ರೂವ್ಮೆಂಟ್ ಇದೆ ಸರ್. ಸಾವುಕಾರ ಕೆಲಸ ಭಾಳ ಮಾಡ್ಯಾರ್ರಿ ಈ ಕಡೆ. ನಾವು ಸಾವುಕಾರ ಕೆಲಸ ಭಾಳ ಮಾಡ್ಯಾರ್ರಿ. ನಾವು ಊಟ ಹಾಕೋದು ಸಾವುಕಾರಗ್ನ ರೀ, ಸಾವುಕಾರ ಬಿಟ್ಟು ಬೇರೆದಾರ ಹಾಕೋದು. ನೀವು ಈಗ ನಿಮ್ಮ ಶಾಸಕರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಶಾಸಕರ ಬಗ್ಗೆ ನಾವು ಅಗ್ರಿ ಫಸ್ಟ್ ಕ್ಲಾಸ್ ಅದಾರೆ ಸಾವುಕಾರ. ನಮ್ಗೆ ಎರಡ ಕೆಲಸ ಭಾಳ ಮಾಡಿದಾರೆ ಅವ್ರು. ಏನೇನು ಮಾಡಿದ್ದಾರೆ? ರೋಡ್ ಕೆಲಸ ಎಲ್ಲ ಮಾಡಿದ್ದಾರೆ, ನೀರಿನ ಕುಡಿ ನೀರಿನ ವ್ಯವಸ್ಥೆಗಳೆಲ್ಲ ಮಾಡಿದ್ದಾರೆ ರೀ, ಮತ್ತು ಸಾಲಿಗಳು ರೀ ಅಭಿವೃದ್ಧಿ. ನಾನಿದೀಗ ಯಮಕನಮಡಿ ಕ್ಷೇತ್ರದ ಹುದಲಿ ಗ್ರಾಮದಲ್ಲಿದ್ದೀನಿ. ಈ ಹುದಲಿ ಗ್ರಾಮದ ವಿಶೇಷ ಏನು ಅಂತಂದರೆ, ಸ್ವತಂತ್ರ ಸಂದರ್ಭದಲ್ಲಿ, ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಈ ಒಂದು ಗ್ರಾಮಕ್ಕೆ ಖುದ್ದು ಏನಂತಂದರೆ ಮಹಾತ್ಮ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ದರು. ಈ ಒಂದು ಗ್ರಾಮದ ಮೂಲಕವೇ ಏನಂತಂದರೆ ತಮ್ಮ ಸ್ವತಂತ್ರ ಸಂಗ್ರಾಮದ ಮೊದಲ ಕಳೆಯನ್ನು ಊದಿದ್ರು. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಗ್ರಾಮ ಭಾಳಷ್ಟು ವಿಶೇಷ. ಜೊತೆಗೆ ಇಲ್ಲಿ ಕೈಗಾರಿಕೆಗಳು ಅಂದರೆ ಗುಡಿ ಕೈಗಾರಿಕೆಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂಥದ್ದು. ನಾನಿದೀಗ ಕರಿಯಮ್ಮ ದೇವಿ ಏನು ದೇವಸ್ಥಾನ ಇದೆ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ, ಅಲ್ಲಿ ನಾನಿದ್ದೀನಿ. ಈಗ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಕ್ಷೇತ್ರದ ಶಾಸಕರು, ನೀವು ಒಬ್ಬರು ಮುಖಂಡರು, ಏನು ಹೇಳಬಯಸ್ತೀರಿ ಅವರು? ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳಷ್ಟು ಇಲ್ಲಿ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಈ ಯಾವ ಕೆಲಸಗಳು ಆಗಬೇಕಂತದವು ಅವೆಲ್ಲ ಆಗಿ ಹೋಗ್ಯಾವು. ಆಮೇಲೆ ಇಲ್ಲಿ ಜನರಿಗೆ ನೀರಿನ ಅನುಕೂಲ, ರಸ್ತೆ ಅನುಕೂಲ, ಎಲ್ಲ ರೀತಿಯ ಅನುಕೂಲಗಳನ್ನು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೂ ಕಂಟಿನ್ಯೂಸ್ಲಿ ಅವರು ಕೆಲಸ ಕಾರ್ಯಗಳು ನಿರಂತರವಾಗಿ ಅವರ ಆಪ್ತ ಸಹಾಯಕರ ಅರವಿಂದ್ ಕಾರ್ಜಿಯವ್ರ ಮುಖಾಂತರ ಇಲ್ಲೆಲ್ಲ ಕೆಲಸಗಳು ಆಗ್ತಾ ಇದೆ. ಶಾಸಕರು ಏನಾದರೂ ನಿಮ್ಮ ಊರಿಗೆ ಭೇಟಿ ಕೊಡೋದು, ಅಭಿವೃದ್ಧಿ ಕೆಲಸಗಳನ್ನು ಏನಾದರೂ ಮಾಡ್ತಾ ಇದ್ದಾರೆ? ನಮ್ಮ ಊರಿಗೆ ಭಾಳ ಅಭಿವೃದ್ಧಿ ಮಾಡ್ಯಾರ 4 ಆಗಲಿ, 4 ಪೀಳಿನಾಗ್ರಿ ಭಾಳ ಅಂದ್ರೆ ಭಾಳ ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಆಗೈತಿ ರೀ, ಚಲೋ ಮಾಡ್ಯಾರು, ಚಲೋ ಶಾಸಕರ ಸ್ವಭಾವಿತ. ಈ ಬಾರಿ ಗೆದ್ದರೆ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ವಿಚಾರ ಈಗ ನಿಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ನಿಮ್ಮ ಶಾಸಕರು ಈ ಬಾರಿ ಆಯ್ಕೆ ಆಗ್ತಾರಾ? ಆಯ್ಕೆ ಆಗೋದಕ್ಕೆ ಏನೇನು ಮಾಡಿದ್ದಾರೆ ಕ್ಷೇತ್ರದಲ್ಲಿ? ಅವರು ಮುಖ್ಯಮಂತ್ರಿ ಆಗೋದಂತ ಮೊದಲನೇದು ಮಾತು. ನಾವು ನಮ್ಮ ಎಮ್ಕಲ್ಮ ಕ್ಷೇತ್ರ ಅಷ್ಟು ಜನ ಮಾತಾಡೋದಿಲ್ಲ, ಇಡೀ ನಮ್ಮ ಕರ್ನಾಟಕದ ಅವರ ನಾಯಕತ್ವ ವಹಿಸುವಂಥ ಅಭ್ಯರ್ಥಿ ಆಗಿದ್ದಾರೆ. ಅವ್ರ ನಾಯಕತ್ವ ಈ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯೋಗ್ಯತೆ ಅಭ್ಯರ್ಥಿ, ಅವ್ರು ಮುಖ್ಯಮಂತ್ರಿ ಆಗೋದು ಯೋಗ್ಯತೆ ಮನುಷ್ಯನೂ ಅದಾರು. ಅದಕ್ಕೆ ನಮ್ಮ ಕ್ಷೇತ್ರಕ್ಕಂತ ಈ ಕೆಲಸ ಆಗಿಲ್ಲ ಅನ್ನೋ ಮಾತಿಲ್ಲ. ಅವ್ರು ಯಾವಾಗ ಇಲ್ಲಿ ಬಂದಾರ ಅವಾಗಿಂದ ಈ ಕ್ಷೇತ್ರ ಅಭಿವೃದ್ಧಿನೂ ಪೂರ್ಣ ಆಗೈತಿ. ಮತ್ತು ನಮಗೆ ನಮ್ಮ ಕ್ಷೇತ್ರಕ್ಕಂಥ ಶಾಸಕ ಸಿಕ್ಕಿದ್ದ ನಮ್ಮ ಕ್ಷೇತ್ರದ ಜನರ ಪುಣ್ಯ ಅಂತ ನಾವು ಹೇಳ್ತೇವೆ. ನಿಮ್ಮ ಗ್ರಾಮಕ್ಕೆ ಭೇಟಿ ಮಾಡಿ ಏನಾದರೂ ಸಮಸ್ಯೆಯನ್ನು ಬಗೆಹರಿಸುವಂಥ ಕೆಲಸ ಮಾಡಿದಾರ? ಹಾಂ, ಭೇಟಿಯಾಗಿ ತಾವಾಗಿ ಸ್ವತಃ ವಿಚಾರ ಮಾಡಿ ಭೇಟಿಯಾಗಿ ತಾವ ಕೆಲಸ ಮಾಡಿದ್ದಾರೆ. ಹಾಂ, 50 ಗಂಟಲೇ ಕೆಲಸ ಆಗದಿದ್ದಂಥ ಬ್ರಿಡ್ಜ್ ಅವರು ಮಾಡಿದ್ದಾರೆ. ಏನು ಹೇಳ್ತೀರಿ? ನಂಬರ್ 1 ಶಾಸಕ ಏನಾರು ನಮ್ಮ ನಮ್ಮ ಭಾಗ್ಯವರು. ಏನು ಹೇಳ್ತಾರೆ ನಿಮ್ಮ ಶಾಸಕರ ಬಗ್ಗೆ? ಸೂಪರ್ ಬೆಂಬಲಿಸ್ ಸರ್, ಸಿಕ್ಕಾಪಟ್ಟೆ ಡೆವಲಪ್ ಮಾಡಿದ್ದಾರೆ ಸರ್. ರೈತರಿಗೆ ಬೋರ್ವೆಲ್ ಇರ್ಬೋದು, ರಸ್ತೆ ಇರ್ಬೋದು, ಆನಂತರ ಈಗ ಮೇನ್ ರೋಡ್ ನೋಡಿ ಎಲ್ಲ ರೀ ಡೆವಲಪ್ಮೆಂಟ್ ಮಾಡತ್ತಾರೆ ರೀ. ಆನಂತರ ಹೈಸ್ಕೂಲ್ ಕಟ್ಟಡ್ರಿ, ದೇವಸ್ಥಾನಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ರೀ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ನಿಮ್ಮ ಶಾಸಕರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಕೆಲಸ ಮಾಡ್ತಾ ಇದ್ದಾರೆ, ನೀವೇನು ಹೇಳ್ತೀರಲ್ಲ? ನಮ್ಮ ಶಾಸಕರಾದಂಥ ಸತೀಶ್ ಜಾರಕಿಹೊಳಿ ಅವರು ಪ್ರತಿಯೊಂದು ಜಾತಿಗೆ ತೊಗೊಂಡು ನಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿ ಹಳ್ಳಿ ಹೋಗಲಿ ಉದಲಿ ಯಾವುದೂ ಕೆಲಸ ಆಗಲಿ
ಪ್ರತಿಯೊಂದು ಹುದಲಿ ಗಲ್ಲಿ ಗಲ್ಲಿಯಲ್ಲಿ ಎಲ್ಲ ಕೆಲಸ ಅವರು ಆಲ್ರೆಡಿ ಮುಗಿಸಿದ್ದಾರೆ. ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವ್ರ ತತ್ವ, ಅವ್ರು ನಡೆಯುವಂಥ ಪದ್ಧತಿ ಭಾಳ ಒಳ್ಳೆಯದು ಪದ್ಧತಿ ಇದೆ. ಇವತ್ತು ಶಾಸಕರಾದರೆ ಎಮ್ ಎಲ್ ಎ ನೋಡಬೇಕಾದ್ರೆ ಪ್ರತಿಯೊಂದು ಹಳ್ಳಿ ಹಳ್ಳಿ ಮನೆಗೆ ಹೋಗಿ ಒಂದು ಸಣ್ಣ ಮಗ ಇತ್ತಂದರೆ ಅವ್ರಿಗೆ ಹೇಳ್ತಾರೆ ನನ್ನ ಮಕ್ಕಳು ಹೆಂಗೆ ಬೆಳೆದಾರು ರಾಹುಲ್ ಜಾರಕಿಹೊಳಿ ಆ ಟೈಪ್ ಎಲ್ಲ ಮಕ್ಕಳು ಬೆಳಿಬೇಕಂತವ್ರು ಆ ಟೈಪ್ ಹೇಳಿ ಮನೆ ಮನೆ ಒಳಗೆ ಹೋಗ್ತಾರೆ. ಯಾರೇ ಖಾರ ಕುಟ್ಟು ಮಷಿನ್ ಇತ್ತಂದರೆ ಅವ್ರ ಮನೇಲಿ ಡೈರೆಕ್ಟ್ ಹೋಗ್ತಾರೆ. ಐತಿಹಾಸಿಕವಾದಂಥ ಹಿನ್ನೆಲೆ ಉಳ್ಳಂಥ ಏನು ಹುದಲಿ ಗ್ರಾಮ ಏನಿದೆ, ಹುದಲಿ ಗ್ರಾಮದ ಜನ ತಮ್ಮ ಶಾಸಕರ ಬಗ್ಗೆ ಇರತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಮುಂದಿನ ಗ್ರಾಮದಲ್ಲಿ ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ ಏನು ಅಂತೇಳಿ ನಾನು ತಿಳ್ಕೊಂಡು ಬರೋಣ. ನಾನಿದೀಗ ಹುದಲಿ ಗ್ರಾಮದ ಮತ್ತೊಂದು ಬಡಾವಣೆ ಅಂದರೆ ವಾಲ್ಮೀಕಿ ನಗರಕ್ಕೆ ಬಂದಿದ್ದೀನಿ. ಇಲ್ಲಿರ್ತಕ್ಕಂಥ ಏನು ದೇವಸ್ಥಾನವೊಂದರಲ್ಲಿ ಮಹಿಳೆಯರಿದ್ದಾರೆ, ಮಹಿಳೆಯರನ್ನ ಮಾತಾಡಿಸ್ತೀನಿ. ಈಗ ನಿಮ್ಮ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಈ ಊರಿಗೆ ಭೇಟಿ ಕೊಡ್ತಾರಾ, ನಿಮಗೆಲ್ಲ ಭೇಟಿ ಮಾಡ್ತಾರಾ? ಭೇಟಿ ಆಗ್ತಾರೆ ಸರ್. ಹಾಂ ರೀ, ಎಲ್ಲ ಮಾಡಿದಾರೆ ನಮಗೆ. ನಳ ಅದು ಮಾಡಿದಾರೆ ರೀ, ಬೋರು ಹೊಡಿಸ್ಕೊಟ್ಟಿದ್ದಾರೆ, ಮಣ್ಣಿನೂ ಕಟ್ಟಿಕೊಟ್ಟಿದ್ದಾರೆ ರೀ, ಮತ್ತು ರೋಡ್ಗೆ ಹಳ್ಳನೂ ಹೋಗುತ್ತಾರೆ ನಮಗೆ ರೀ. ಹಾಂ ರೀ, ಎಲ್ಲ ಮಾಡಿದ್ದಾರೆ ಸರ್. ಹ್ಞೂ, ಬಿಜೆಪಿ ಅವರು ಏನೂ ಮಾಡಿಲ್ಲ. ಈಗ ಕರ ಇನ್ನೊಂದು, ಈಗ ಮಹಿಳೆಯರು ನಿಮಗೂ ಎಲ್ಲ ಸಂಘ ಸಂಸ್ಥೆ ಎಲ್ಲ ನಿಮಗೇನು ಕೇಳೋದು ಹೇಳೋದು ಏನಾದರೂ ಮಾಡ್ತಾರಾ ಸಹಾಯ? ಮಾಡ್ತಾರೆ ಮಾಡ್ತಾರೆ ಸರ್, ಎಲ್ಲ ಮಾಡಿ ನಮಗೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಏನು ಹೇಳ್ತಾರೆ ನಿಮ್ಮ ಶಾಸಕರ ಬಗ್ಗೆ? ನಮ್ಮ ಶಾಸಕರು ಅಭಿವೃದ್ಧಿ ಹರಿಕಾರ, ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಊರಿಗೆ ಶಾಂತಿ ನೆಮ್ಮದಿ ನೆಲೆಸಿದೆ ನಮ್ಮ ಸರ್ಕಾರದಿಂದ. ಹೆಣ್ಮಕ್ಳಿಗೂ ಸಾಕಷ್ಟು ಅನುಕೂಲ ಮಾಡಿದ್ದಾರೆ, ಇನ್ನು ಮುಂದೆ ಮಾಡ್ತಾರೆ. ನಾವು ಸಾಕಷ್ಟು ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೀವಿ, ಅದರಲ್ಲಿ 100% ನಮ್ಮ ಬೇಡಿಕೆ ಎಲ್ಲ ಈಡೇರಿದಾವೆ. ನಮ್ಗೆ ಮಾಡಿಕೊಡ್ತೇವಂತ ಭಾಳ ಆಶ್ವಾಸನೆ ಕೊಟ್ಟಾರ, ಮಾಡಿಕೊಡ್ತಾರಂತ ನಮ್ಗೆ ಭಾಳ ಹೆಮ್ಮೆ ಇದೆ. ನಿಮಗೆಲ್ಲ ಸಿಗ್ತಾರೆ, ನಿಮ್ಮ ಬೇಕು ಬೇಡಿಕೆಗೆಲ್ಲ ಸ್ಪಂದನೆ ಸ್ಪಂದಿಸ್ತಾರೆ. ಎಸ್, ಇದು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಜನರ ಒಟ್ಟಾರೆ ಅಭಿಪ್ರಾಯ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಈ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆಯನ್ನ ಪ್ರವೇಶ ಮಾಡಿರುವಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಈ ಕ್ಷೇತ್ರಕ್ಕೆ ನೀಡಿರುವ ಭರವಸೆ ಏನು, ಆ ಭರವಸೆಯಲ್ಲಿ ಎಷ್ಟು ಭರವಸೆಗಳನ್ನು ಈಡೇರಿಸಿದ್ದಾರೆ, ಜನರ ಕಷ್ಟ ಸುಖಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಅಂತೇಳಿ ಇವತ್ತು ಜನರೇ ಉತ್ತರ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ಇದು ಪ್ರತಿ ಕ್ಷಣ ನಿಮ್ಮೊಂದಿಗೆ.